ಯಡಿಯೂರಪ್ಪ ನಿವಾಸದ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ನಾನು ಬಂಜಾರ ಸಮುದಾಯದ ಮುಖಂಡರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಸದಾಶಿವ ಆಯೋಗ ಶಿಫಾರಸನ್ನು ಅನ್ವಯ ನಾವು ಮಾಡಿಲ್ಲ ನಾವು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಮಾಡಿದ್ದೇವೆ ಅವರಿಗೆ ಒಂದು ಆತಂಕ ಇತ್ತು ಎಸ್ ಸಿ ಲಿಸ್ಟನ್ನು ತೆಗಿತಾರೆ ಅಂತ ನಾನೇ ಸ್ವಂತ ಆದೇಶವನ್ನು ಮಾಡಿ ಇದು ಭೋವಿ ಲಂಬಾಣಿ ಎಲ್ಲ ಸಮುದಾಯಗಳು ಕೊರ್ಚ ಕುರ್ಮ ಅವೆಲ್ಲವೂ ಕೂಡ ಎಸ್ ಸಿ ಲಿಸ್ಟಲ್ಲಿ ಇರ್ತದೆ ಯಾವುದೇ ಕಾರಣಕ್ಕೂ ತೆಗೆಯೋ ಪ್ರಶ್ನೆ ಇಲ್ಲ ಅಂಥೇಳಿ ಆದೇಶವನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಾಗಿದೆ ಆತಂಕ ಇಲ್ಲ ಮತ್ತು 3% ಅವ್ರು ಕೊಡುವಂಥದ್ದು 4.5% ಕೊಟ್ಟಿದ್ದೇವೆ ಮತ್ತು ಮುಂದೆ ಈ ಸದಾಶಿವ ಆಯೋಗದ ಕೆಲಸ ಇಲ್ಲ ಅಂಥೇಳಿ ನಾವು ತೀರ್ಮಾನ ಕೂಡ ಮಾಡಿದ್ದೇವೆ ಅವ್ರ ಬೇಡಿಕೆ ಏನಿತ್ತು ಆ ಪ್ರಕಾರ ಮಾಡಿದ್ದೇವೆ ಅದಕ್ಕೆ ನಾನು ಆ ಸಮುದಾಯ ಮುಖಂಡರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ ಯಾವುದೇ ಗೊಂದಲ ಇಲ್ಲ ನಿಮ್ಮ ಸಮುದಾಯದ ಹಿತರಕ್ಷಣೆ ಮಾಡಿದ್ದೇವೆ ಸುಮಾರು 2 ಲಕ್ಷ ಹಕ್ಕುಪತ್ರಗಳನ್ನು ಲಂಬಾಣಿ ತಂಡದ ಜನರಿಗೆ ಕೊಟ್ಟಿದ್ದೇವೆ ಅದರಿಂದ ಇದು ನಿಮ್ಮ ಪರವಾಗಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ತಾಂಡಾಭಿವೃದ್ಧಿ ನಿಗಮವನ್ನು ಮಾಡಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಆ ಭಾಗದಲ್ಲಿ ಎಲ್ಲ ತಾಂಡಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟಂಥವ್ರು ಯಡಿಯೂರಪ್ಪನವರು ಹೀಗಾಗಿ ಯಾರು ಹಿಂಸೆಗೆ ಅವಕಾಶ ಇಲ್ಲ ಏನೇ ವಿಷಯ ಇದ್ದರೂ ಕೂಡ ಕುಂತು ಚರ್ಚೆ ಮಾಡಿ ಬಗೆಹರಿಸೋಣ ಎರಡನೇದು ಕಾಂಗ್ರೆಸ್ನ ಪ್ರಚೋದನೆ ಇದೆ ಇದರ ಹಿಂದೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ರಚೋದನೆ ಇದೆ ಇದರಲ್ಲಿ ಎಲ್ಲ ರೀತಿಯ ಸಾಮಾಜಿಕ ನಾಯಕ ಕೊಟ್ಟಾದ ಮೇಲೆ ಅವ್ರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಥರ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಈ ಪ್ರಚೋದನೆಗೆ ಬಂಜಾರ ಸಮುದಾಯ ಒಳಗಾಗಬಾರ್ದು ಬಂಜಾರ ಸಮುದಾಯವನ್ನು ರಕ್ಷಣೆ ಮೊದಲಿಂದೂ ಬಿ ಜೆ ಪಿ ಮಾಡ್ಕೊಂಡು ಬಂದಿದೆ ಮುಂದೂ ಕೂಡ ಮಾಡ್ಕೊಂಡು ಬರ್ತೇವೆ ಈ ಥರ ತಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಮತ್ತು ಕಾಂಗ್ರೆಸ್ನವರು ಮಾಡುತ್ತಿರುವಂಥ ಈ ಕುಕೃತ್ಯಕ್ಕೆ ನಾನು ಖಂಡನೆಯನ್ನು ಮಾಡ್ತೇನೆ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥದ್ದು ಹಿಂಸಾಚಾರ ಕೇಳಿಸುವಂಥದ್ದು ರಾಜಕೀಯ ಲಾಭಕ್ಕಾಗಿ ಇದು ಅತ್ಯಂತ ಖಂಡನೀಯ ಕ್ಷಮೆಗೆ ಅರ್ಹ ಇಲ್ಲ ಇದೊಂದು ರಾಷ್ಟ್ರೀಯ ಪಕ್ಷ ಮಾಡುವಂಥ ಅತ್ಯಂತ ಸಣ್ಣ ಕೆಲಸ ಈಗ ಸುರ್ಜೇವಾಲ್ ಅವರು ಹೇಳಬೇಕು ಯಾರು ಜನರ ಮಧ್ಯೆ ಜಗಳ ಹಚ್ಚುವಂಥ ಶಕುನಿ ಯಾರಾದರೂ ಇದೆ ಅದು ಇಡೀ ಕಾಂಗ್ರೆಸ್ ಪಕ್ಷ ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಾತು